ಅವಾಗ ನಾನು ಕಂಪ್ಲೇಂಟ್ ಕೊಡಬೇಕು ಟ್ಯೂಸ್ಡೇ ಅಂತ ಬಂದಿದ್ದೆ. ಅವಾಗ ಸಾಕಷ್ಟು ಒತ್ತಡಗಳು ಬರುತ್ತೆ ನನ್ನ ಮೇಲೆ. ಆಮೇಲೆ ನಾನು ಕೂಡ ಈತ ಯಾಕೆ ಓಡೋಗಿ ಕಂಪ್ಲೇಂಟ್ ಕೊಟ್ಟ ಅನ್ನುವಂಥ ವಿಚಾರವನ್ನು ಮಾಡಬೇಕಾಗತ್ತೆ. ಅದಾದಮೇಲೆ ನಾನು ಆ ವಿಡಿಯೋ ಕ್ಲಿಪ್ಪಿಂಗ್ಸು, ಖಂಡಿತವಾಗಲೂ ಇದು ಒಂದು ಹೆಣ್ಣುಮಗಳು ಅಂತ ಬಂದಾಗ, ನೀವು ಎಲ್ಲರಿಗೂ ಅಕ್ಕ ಇದ್ದಾರೆ, ತಂಗಿ ಇದ್ದಾರೆ, ಹೆಂಡತಿ ಇದ್ದಾಳೆ, ಹೆಣ್ಣುಮಗಳು ಅಂತ ಬಂದಾಗ ತನ್ನದೇ ಬೇರೆಯವರ ಒಂದು ಖಾಸಗಿತನವನ್ನು ನೋಡಲಿಕ್ಕೂ ತನ್ನದೇ ನೋಡಲಿಕ್ಕೂ ಭಾಳಷ್ಟು ಗಾಬರಿಯನ್ನಾಗಿರುತ್ತೆ. ಬಹುಶಃ ನನ್ನ ಮನಸ್ಥಿತಿ ನಿಮಗೆಲ್ಲರಿಗೂ ಅರ್ಥ ಆಗುತ್ತೆ. ಯಾಕೆಂದರೆ ಅದು ನಾಯಕರ ವಿರುದ್ಧ ತೇಜೋವಧೆ ಆದಾಗ ಮತ್ತಷ್ಟು ಕುಗ್ಗೋಗಿದ್ದೆ ನಾನು. ಸೊ ಅದಕ್ಕೆ ನಾನು ಸಮಯವನ್ನು ತಗೊಂಡೆ, ಮತ್ತು ನಾನು ಅದರಲ್ಲಿರುವಂಥ ಒಂದು ಎಲ್ಲವನ್ನು, ಯಾವ ವಿಡಿಯೋಸ್ ಇದು, ಎಲ್ಲೆಲ್ಲಿ ಹೋಗಿದೆ, ಏನೇನು ಆಗಿದೆ, ಇದರಿಂದ ಯಾರಿದ್ದಾರೆ ಅನ್ನುವಂಥದ್ದನ್ನ ವಿಚಾರನ ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತೀನಿ. ಹಾಗೆ ತಿಳ್ಕೊಂಡು ಆವಾಗ ನನಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಇದನ್ನು ಈ ಹಿಂದೆ ನನ್ನನ್ನು ಮದುವೆ ಆಗಿರುವಂತಹ ರಾಜ್ಕುಮಾರ ಟಾಕ್ಲೆ ಅವರು ಈ ವಿಡಿಯೋ, ಅಶ್ಲೀಲ ವಿಡಿಯೋವನ್ನು ಚಿತ್ರೀಕರಿಸ್ಕೊಂಡಿರ್ತಾರೆ. ಹಾಗೆ ಈತ ನನ್ನ ಜೀವನದಲ್ಲಿ ಮಾಡಿರುವಂತಹ ಮೋಸ ಹಾಗೂ ಒಂದು ವಂಚನೆಯನ್ನು ನಾನು ಈಗಾಗಲೇ ಎರಡು ಬಾರಿ ಮಹಿಳಾ ಪೊಲೀಸ್ ಸ್ಟೇಷನ್ ಮತ್ತು ಎ ಪಿ ಎಂ ಸಿ ಪೊಲೀಸ್ ಠಾಣೆಯಲ್ಲಿ ನಾನು ಗಮನಕ್ಕೆ ತಂದಿರ್ತೀನಿ. ಮತ್ತು ನನ್ನ ಒಂದು ರಾಜಕೀಯ ಭವಿಷ್ಯಕ್ಕಾಗಿ ಭಾಳಷ್ಟು ನೋವನ್ನು, ನಾನು ಎಷ್ಟೇ ಕಿರುಕುಳ ನೋವಾಗಿರ್ಬೋದು ಎಲ್ಲವನ್ನು ತಡ್ಕೊಂಡು ನಾನು ಬಂದಿದ್ದು ಒಂದೇ ಕಾರಣಕ್ಕೆ, ಒಂದು ಸಾರ್ವಜನಿಕ ಜೀವನದಲ್ಲಿದ್ದೀವಿ ನಾವು, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀವಿ. ನಮ್ಮ ಒಂದು ಏನಿದೆ, ನಾವು ಇನ್ನೊಬ್ಬರ ಮುಂದೆ ಈ ರೀತಿ ನಾವು ನಮ್ಮ ಪರ್ಸ್ನಲ್ ಲೈಫ್ ಇದನ್ನು ಇದು ಮಾಡ್ಕೊಳ್ಬಾರ್ದು, ಚ್ಯುತಿ ತರಬಾರ್ದು. ಹೌದು, ಜೀವನದಲ್ಲಿ ನನಗೆ ನೋವಾಗಿದೆ, ತೊಂದರೆ ಆಗಿದೆ, ಹಾಗಂತ ನಾನು ಅದನ್ನು ಹೊರಗಡೆ ಎಲ್ಲರೂ ಡಿಸ್ಕ್ಲೋಸ್ ಮಾಡ್ಕೊಳ್ಬಾರ್ದು. ನನಗೆ ನೋವಾಗಿದೆ, ಅನ್ಯಾಯ ಆಗಿದೆ ಖಂಡಿತ, ಹಾಗಂತ ನಾನು ಮತ್ತೊಂದು ಹೆಣ್ಣುಮಗಳು ಜೀವನನ ಹಾಳು ಮಾಡಬಾರ್ದು, ಪರವಾಗಿಲ್ಲ, ನನಗೆ ಇನ್ನೊಂದು ಜೀವನ ಕಟ್ಕೊಳ್ಳುವಂಥ ಶಕ್ತಿ ಇದೆ, ಅದನ್ನು ನಾನು ಮಾಡ್ಕೋಬೋದಲ್ಲ ಅಂತ ಒಂದು ತೀರ್ಮಾನ ಮಾಡಿ ನಾನು ಸಂಪೂರ್ಣವಾಗಿ ಅಲ್ಲಿಂದ ಹೋಗಿರ್ತೀನಿ. ಆದರೆ ಈ ರಾಜ್ಕುಮಾರ್ ಠಾಕ್ರೆ ಏನಿದ್ದಾನೆ, ಮೊದಲನೇದಾಗಿ ನಾನು ಇವತ್ತು ಕಂಪ್ಲೇಂಟ್ ಕೊಡ್ತಾ ಇರೋದು ಸರ್, ನಾನು ಯಾವ್ಯಾವ ಕೇಸ್ನ ಅವ್ರ ಮೇಲೆ ಫೈಲ್ ಮಾಡ್ತಾ ಇದ್ದೀನಿ ಅಂದರೆ, ಮದುವೆ ಆಗಿ ಮೊದಲನೇ ಪತ್ನಿ ಇದ್ದರೂ ಕೂಡ ನನ್ನನ್ನು ಕೂಡ ಮದುವೆ ಆಗಿ ಮೋಸ ಮಾಡಿರುವಂಥ ಒಂದು ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಕಿಡ್ನ್ಯಾಪಿಂಗ್, ಏನು ಗಣೇಶ್ ಅವ್ರ ಮನೆಯಿಂದ ಕರ್ಕೊಂಡು ಹೋಗಿ ನನ್ನನ್ನು ಗಣೇಶ್ಪುರದಲ್ಲಿರುವಂಥ ಮಾವಿನ ತೋಪಿನಲ್ಲಿ ಕೂಡ ಹಾಕಿ ನನ್ನನ್ನು ಮಾವಿನ ತೋಪದಲ್ಲಿ ನನ್ನನ್ನು ನಾಯಕ ಇದಕ್ಕೆ ಸೂತ್ರಧಾರಿ ಆತ, ಈತನನ್ನು ಭಾಳ ಚೆನ್ನಾಗಿ ದಾಳವಾಗಿ ಬಳಸ್ಕೊಂಡಿದ್ದಾನೆ, ಹಾಗೆ ಒಂದು ಪತ್ರಿಕೆ ಸಂಪಾದಕ ಕೂಡ ಇದಕ್ಕೆ ಶಾಮೀಲಾಗಿದ್ದಾನೆ. ಅವನನ್ನ ಮುಖವಾಡವನ್ನು ಹೋರಾಟಗಾರನಂತ ಮುಖವಾಡವನ್ನು, ಹೋರಾಟಗಾರ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೋರಾಟಗಾರನ ಮುಖವಾಡ ಕೂಡ ಹಾಕ್ಕೊಂಡಿದ್ದಾನೆ, ಒಂದು ಪತ್ರಿಕೆ ಸಂಪಾದಕ ಆಗಿದ್ದಾನೆ, ಹಾಗೆ ಒಬ್ಬ ಮಹಾನ್ ನಾಯಕ, ಮುಂದಿನ ಕಾಂಗ್ರೆಸ್ ಅಭ್ಯರ್ಥಿ, 2023ರ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥ ತವಕದಲ್ಲಿ ಒಂದು ಹೆಣ್ಣುಮಗಳ ಜೀವನವನ್ನು ಹಾಳು ಮಾಡಿದ್ದಾನೆ. ಹೆಣ್ಣುಮಗಳು ಒಬ್ಬಳು ರಾಜಕಾರಣದಲ್ಲಿ ದೆಹಲಿ ಮಟ್ಟದ ಒಂದು ಸಂಪರ್ಕನ ಹೊಂದಿರುವಂಥ ಒಂದು ಹೆಣ್ಣುಮಗಳ ಜೀವನವನ್ನು ಹಾಳು ಮಾಡಿದ್ದಾನೆ. ಆತನ ಮುಂದಿನ ರಾಜಕೀಯ ಜೀವನಕ್ಕೆ ಇದು ಮುಳ್ಳಾಗೋ ರೀತಿ ನಾನು ಮಾಡ್ತೀನಿ. ಸರ್, ಹೆಸರನ್ನ ನಾನು ರಿವೀಲ್ ಮಾಡಲ್ಲ. ಯಾಕೆ ಅಂತ ಅಂದ್ರೆ, ಒಂದು ನಿಮಿಷ ಸರ್, ಯಾಕೆ ನಾನು ಹೆಸರನ್ನ, ಇಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ಕೆಲಸಗಳು ನಡೆದಿದೆ ಸರ್, ನೀವೇ ನೋಡಬಹುದು. ಇದ್ದಕ್ಕಿದ್ದಂಗೆ ಒಂದು ರಾತ್ರೋರಾತ್ರಿ ಒಂದು ಸ್ಥಳೀಯ ಪತ್ರಿಕೆಯಲ್ಲಿ ಸುದ್ದಿ ಆಗುತ್ತೆ, ಹೆಸರು ಒಂದನ್ನು ಬಿಟ್ಟು ಟೆಕ್ಕಿ ಇದು ಏನೋ ಪಂಚರಾಜ್ಯ ಚುನಾವಣೆಗಳಲ್ಲಿ ಕೆಲಸ ಮಾಡ್ದಾಕೆ, ದೆಹಲಿ ನಾಯಕರ ಸಂಪರ್ಕದಲ್ಲಿರುವ ಆಕೆ, ಜಿಲ್ಲೆಯ ಒಬ್ಬ ಪ್ರಭಾವಿ ನಾಯಕಿ, ಹೆಸರು ಒಂದನ್ನು ಬಿಟ್ಟು ಎಲ್ಲ ಬರುತ್ತೆ. ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ, ಹೌದು, ನಾನು ದೆಹಲಿ ಮಟ್ಟದ ನಾಯಕರ ಒಂದು ಸಂಪರ್ಕದಲ್ಲಿರುವಂಥದ್ದು ನಿಜ. ಕಾಂಗ್ರೆಸ್ ಪಕ್ಷದಲ್ಲಿ ದೆಹಲಿ ಮಟ್ಟದ ಎಲ್ಲ ರಾಜ್ಯ ನಾಯಕರುಗಳೊಟ್ಟಿಗೆನೂ ನನಗೆ ಸಂಪರ್ಕ ಇರುವಂಥದ್ದು ನಿಜ. ಚುನಾವಣೆಗಳಲ್ಲಿ ಕೆಲಸ ಮಾಡಿರುವಂಥದ್ದು ನಿಜ. ಹಾಗೆ ಮುಂದಿನ 2023ರ ಒಂದು ಬೆಳಗಾವಿ ಒಂದು ಕ್ಷೇತ್ರದಿಂದ ಅಭ್ಯರ್ಥಿ ಆಗ್ತೀನಿ ಅಂತ ನಾನು ಆಸೆ ಪಟ್ಟಿದ್ದು ಕೂಡ ನಿಜ. ಇದಕ್ಕೆ ಮುಳ್ಳಾಗಬೇಕು ಅಂತ ಏನು ಆ ನಾಯಕ ನಾ ಒಂದು ಮಾಸ್ಟರ್ ಪ್ಲಾನ್ನ ಮಾಡಿದ್ದಾನೆ, ಅದು ತನಿಖೆ ಮುಖಾಂತರ ಸರ್, ತನಿಖೆ ಮುಖಾಂತರ ಸರ್. ನಾನು ನನ್ನ ಒಂದು ಫೋಕಸ್ ಇರುವಂಥದ್ದು ಬೆಳಗಾವಿಲಿ. ಯಾಕೆ ಅಂತ ಅಂತಂದರೆ, ಇಲ್ಲಿ ನನ್ನ ಕಮ್ಯುನಿಟಿಯ ಒಂದು ಸರ್, ಯಾಕೆ ಚನ್ನಪಟ್ಟಣದ ನಾಯಕನ ಮಹಾಪಾತ್ರ ಯಾಕೆ ಬಂತು ಅಂದರೆ, ಈ ಹಿಂದೆ ಕೂಡ ಚನ್ನಪಟ್ಟಣದಲ್ಲಿ ನನ್ನ ರಾಜಕೀಯ ಹಿತಶತ್ರುಗಳು ಭಾಳ ಇದ್ದಾರೆ. ಹಿನ್ನೆಲೆ ಇವಳು ಬೆಳೀತಾಳೆ, ನಾನು ಯಾವತ್ತೂ ಮುಂದೆ ಹೋಗಬಾರ್ದು ಅನ್ನೋ ಅಂಥ ನಿಟ್ಟಿನಲ್ಲಿ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದು ಯಾವ ರೀತಿ ಮಾಡಿದ್ದಾರೆ ಅನ್ನೋದು ತನಿಖೆಯಿಂದ ಬಯಲಾಗುತ್ತೆ. ಅವ್ರ ಹೆಸರನ್ನು ಕೂಡ ನಾನು ಆವಾಗ ಘೋಷಿಸ್ತೇನೆ ಸರ್. ಖಂಡಿತವಾಗ್ಲೂ ಚನ್ನಪಟ್ಟಣದ ಮಹಾನ್ ನಾಯಕ ಸರ್.
ಸರ್ ಮಹಾನಾಯಕ ಅಲ್ಲ 2023 ಆಸ್ಪಿರೆಂಟ್ ಅಂತಾನೆ ಹೇಳ್ಬಿಟ್ಟಿದ್ದೀನಲ್ಲ ಸರ್ ಚನ್ನು ನಾನು ಸರ್ ಮುಂಬೈ ಮುಂಬೈ ವಿಚಾರ ಅಂತ ಬಂದಾಗ ಅದೊಂದು ಸೀಕ್ರೆಟ್ ಟಾಸ್ಕ್ ಆಗಿರುತ್ತೆ ಸರ್ ನನಗೆ ಒಂದು ಕಾರ್ಪೊರೇಟ್ ಟ್ರಾವೆಲ್ ಹಿಸ್ಟ್ರಿ ಇರೋದ್ರಿಂದ ನಿಮಗೆ ಗೊತ್ತು ಅತೃಪ್ತ ಶಾಸಕರು ಎಲ್ಲರೂ ಮುಂಬೈನಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರ ಒಡನಾಟನ ಅವರ ಚಲನವಲನ ಏನಿದೆ ಆತ ಅವರು ಯಾವ್ಯಾವ ರೀತಿ ಯಾಕೆಂದರೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ತಾರೆ ಸೊ ಈ ರೀತಿ ಯಾರು ಹೋದಂಥ ಸಂದರ್ಭದಲ್ಲಿ ಒಂದು ಸೀಕ್ರೆಟ್ ಟಾಸ್ಕ್ ಸೀಕ್ರೆಟ್ ಟಾಸ್ಕ್ ಅಂದಮೇಲೆ ಯಾರು ಕೊಟ್ಟಿದ್ರು ಅನ್ನೋದ ರಿವೀಲ್ ಮಾಡೋದ್ರಲ್ಲಿ ಅರ್ಥನೇ ಇರಲ್ಲ ಸೊ ದಯಮಾಡಿ ಆ ಸೀಕ್ರೆಟ್ ಟಾಸ್ಕ್ ನಾನು ನಿಭಾಯಿಸಿದಂತೂ ನಿಜ ಅಂತ ಮಾತ್ರ ಹೇಳಲಿಕ್ಕೆ ಬಯಸ್ತೀನಿ ಹೌದು ಯಶಸ್ವಿಯಾಗಿ ನಿಭಾಯಿಸಿದ್ದೀನಿ ಸರ್ ಆಮೇಲೆ ಇನ್ನೊಂದು ಎಲ್ಲರಿಗೂ ನಂದೊಂದು ಮನವಿ ಸರ್ ನವ್ಯಶ್ರೀ ಯಾವತ್ತೂ ತಪ್ಪನ ಮಾಡಿಲ್ಲ ನವ್ಯಶ್ರೀಗೆ ಅನ್ಯಾಯ ಆಗಿದೆ ಹೇಳಿದ್ರೆ ಎಲ್ಲವೂ ಸರಿ ಆಗತ್ತೆ ಮೇಡಮ್ ಸೀಕ್ರೆಟ್ ಟಾಸ್ಕ್ ಅಂದ್ರೆ ಎಂಎಲ್ಎಗಳ ಚಲನವಲನನೋ ಅಥವಾ ಎಂಎಲ್ಎಗಳ ಪಿಎಗಳ ಚಲನವಲನ ಎಲ್ಲಾನು ಕೂಡ ಮಾಡ್ತೀವಿ ಸರ್ ಪಿಎಗಳ ಚಲನವಲನ ಕಟ್ಕೊಂಡು ಏನಾಗಬೇಕು ಸರ್ ಈಗ ಓಡೋಗಿರೋದು ಅತೃಪ್ತ ಶಾಸಕರು ನಮ್ಮ ಒಂದು ಜೆಡಿಎಸ್ ಹಾಗೂ ಕಾಂಗ್ರೆಸ್ ಒಂದು ಸಮ್ಮಿಶ್ರ ಸರ್ಕಾರ ಇತ್ತು ಅವರ ಒಂದು ಚಲನವಲನನ ನಾನು ಎಂಎಲ್ಎಗಳ ಚಲನವಲನ ಮಾಡ್ಬೇಕು ಹೊರತು ಪಿಎಗಳು ಎಲ್ಲ ಹೋಗ್ತಾರೆ ಅನ್ನೋದನ್ನ ಕಟ್ಕೊಂಡು ಏನ್ ಮಾಡ್ಬೇಕು ಸರ್ ಇಟ್ಸ್ ಅ ಕಂಪ್ಲೀಟ್ಲಿ ಸೀಕ್ರೆಟ್ ಟಾಸ್ಕ್ ಸರ್ ನನ್ನೊಟ್ಟಿಗೆ ಮೂರು ಜನ ಬಂದಿದ್ರು ಹಾಂ ಅಲ್ಲ ನನ್ನೊಟ್ಟಿಗೆ ಮೂರು ಜನ ನಾವು ಬೇರೆ ಬೇರೆ ಫ್ಲೈಟ್ಸಿಂದ ಹೋಗಿರ್ತೀವಿ ಸರ್ ಯಾಕೆಂದರೆ ನಮ್ಮಲ್ಲಿ ಮೊದಲೇ ಒಂದು ಚರ್ಚೆಯನ್ನು ಮಾಡಿರ್ತೀವಿ ಯಾವ ರೀತಿ ಅಂತ ಅಂದರೆ ನಾವು ಎಂಟ್ರಿ ಆಗ್ತಾ ಇರೋದು ಕಂಪ್ಲೀಟ್ಲಿ ಎಂಟ್ರಿ ಎಕ್ಸಿಟ್ ಎಲ್ಲ ಕಂಪ್ಲೀಟ್ಲಿ ಇಂಡಿವಿಜುವಲ್ಸ್ ಆಗಿರಬೇಕು ಆಮೇಲೆ ನಾವು ಅರ್ಧ ರಾತ್ರಿಯಲ್ಲೇ ನಾವು ನಾಯಕರುಗಳಿಗೆ ಯಾರ್ಯಾರಿಗೆ ಇನ್ಫಾರ್ಮೇಶನ್ಸ್ನ ಕೊಡ್ತಾ ಇದ್ವಿ ಅದು ಕೂಡ ನಾವು ವಾಟ್ಸಪ್ ಕಾಲ್ ಮುಖಾಂತರನೇ ಕೊಡ್ತಾ ಇದ್ವಿ ನಾವು ಯಾವತ್ತೂ ಒಂದು ಬಹಿರಂಗವಾಗಿ ನಾರ್ಮಲ್ ಕಾಲ್ಸ್ನ ನಾವು ಮಾಡಿಲ್ಲ ಸೊ ನಾವೆಲ್ಲ ವಿಚಾರಗಳನ್ನ ವಾಟ್ಸಪ್ ಕಾಲ್ ಮುಖಾಂತರ ಅದು ರಾತ್ರಿಯಲ್ಲಿ ಚರ್ಚೆಯನ್ನು ಮಾಡ್ತೇವೆ ಸರ್ ಟಾಸ್ಕ್ ಅಲ್ಲ ಈಗ ನನ್ನ ಒಂದು ಜೀವನನೇ ಯಾವ ರೀತಿ ಆಗಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿಲ್ಲ ತ್ರೀ ಒನ್ ಟೂ 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 ಝೀರೋ ಒನ್ 420 504 506 509 ಮತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000 ಎಲ್ಲ ಮಾಡಿದ್ದಾರೆ ಸಾರಾಂಶ ಸರ್ ಅದೇ ಈಗ ಮದುವೆ ನಂಬಿಸಿ ಮೋಸ ಮಾಡಿದ್ರು ಆಮೇಲೆ ಕಿಡ್ನಾಪಿಂಗ್ ಆಮೇಲೆ ಸೈಬರ್ ಸ್ಪೇಸ್ ಮತ್ತೆ ನನ್ನ ಮಾನಹಾನಿ ಮತ್ತೆ ಚಾರಿತ್ರ್ಯ ಹಣ ಮಾಡಿರುವಂತದ್ದು ಹನಿ ಟ್ರ್ಯಾಪ್ ಮಾಡಿರುವಂತದ್ದು ಹಾಗೆ ಇದು ನನ್ನ ಖಾಸಗೀಕರಣಕ್ಕೆ ಧಕ್ಕೆ ತಂದಿರುವಂತದ್ದು ಮತ್ತು ವಿಕೃತ ಮನಸ್ಥಿತಿ ಅಂದ್ರೆ ವಿಡಿಯೋಗಳನ್ನ ಮಾಡಿ ನಾನು ಮೊದಲು ಕೂಡ ವೆರಿ ಕ್ಲಿಯರ್ ಆಗಿ ಹೇಳಿದ್ದೀನಿ ಈತ ಬೇರೆ ಸೈಟ್ಸ್ ಗಳಿಗೆ ಮಾರಿದ ಅನುಮಾನ ಇದೆ ಅಂತ ಹೇಳಿದ್ದೀನಿ ಯಾಕೆಂದ್ರೆ ಅದು ಮೂರನೇ ವ್ಯಕ್ತಿಯಿಂದ ನನಗೆ ಆ ವಿಷಯ ಬಂದಿರುವಂತದ್ದು ಅದು ಯಾವ ಸೈಟ್ಸ್ ಅದೇನು ಅಂತ ತನಿಖೆಯಿಂದ ಗೊತ್ತಾಗ್ಲಿಕ್ಕಿದೆ ಸೊ ಈ ರೀತಿ ಎಲ್ಲಾನು ಸಂಬಂಧಪಟ್ಟಂಗೆ ಸುಮಾರು ಸೆಕ್ಷನ್ ಸಂಪೂರ್ಣ ಸಹಕಾರನ ನಾನು ಕೊಡ್ತೀನಿ ಸರ್ ಮತ್ತೆ ಇಲ್ಲಿ ನನಗೆ ವಸತಿ ಸಮಸ್ಯೆ ಇದೆ ನಾನು ಮೂಲತಃ ಚನ್ನಪಟ್ಟಣದೊಳಗಿರೋದ್ರಿಂದ ಒಂದು ಖಾಸಗಿ ಹೋಟೆಲ್ ನಲ್ಲಿ ನಾನು ಇವಾಗ ಸದ್ಯಕ್ಕೆ ಯಾಕಂದ್ರೆ ನಾನು ಶಿವಬಸವನಗರದಲ್ಲಿ ಹಿದ್ದೆ ತಗ್ಗಿದ್ದೆ ಬಟ್ ಅದಾದ್ಮೇಲೆ ವೆಕೇಟ್ ಮಾಡಿ ಹೋಗಿರ್ತೀನಿ ಸೊ ಸದ್ಯಕ್ಕೆ ನಾನು ಖಾಸಗಿ ಹೋಟೆಲ್ಗಳಲ್ಲೇ ತಂಗ್ತಾ ಇದ್ದೀನಿ ಸೊ ವಸತಿ ಸಮಸ್ಯೆ ಇದೆ ಅದಕ್ಕೆ ನಾನು ಅವರ ಸಂಪೂರ್ಣ ನಾನು ಒಂದು ತನಿಖೆಗೆ ನಾನು ಸೋಮವಾರದಿಂದ ಇಲ್ಲೇ ಉಳ್ಕೊಂಡು ಒಂದು ನಾನು ಕಂಪ್ಲೀಟ್ ಇನ್ವೆಸ್ಟಿಗೇಷನ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.